ಪ್ರೋಗ್ರಾಮ್ಗೆ ಸ್ವಾಗತ. ನಾನು ನಿಧಿ ರಾಠೋಡ್. ಬನ್ನಿ ವೀಕ್ಷಕರೇ, ಈ ಹೊತ್ತಿನ ಪ್ರಮುಖ ಸುದ್ದಿಗಳಲ್ಲಿ ಏನೇನಿದೆ ಅನ್ನೋದನ್ನ ನೋಡ್ಕೊಂಡು ಬರೋಣ. ಕಲಬುರಗಿಯಲ್ಲಿ ಸಚಿವ ಸಂಪುಟ ಸಭೆ ನಡೀತಾ ಇದೆ. ಈ ಸಭೆಯ ನಂತರ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕಲ್ಯಾಣ ಕರ್ನಾಟಕ ಭಾಗದ ಸರ್ವತೋಮುಖ ಅಭಿವೃದ್ಧಿಯನ್ನ ಪಡಿಸ್ತೀವಿ, ಎಲ್ಲಾ ರೀತಿಯ ಅಭಿವೃದ್ಧಿ ಪಡಿಸೋದಕ್ಕೆ ಒತ್ತನ್ನ ಕೊಡ್ತೀವಿ ಅಂತ ಹೇಳಿದ್ರು. ಆದ್ರೆ ಇದನ್ನ ಅಲ್ಲಗೆಳೆದಿದ್ದಾರೆ ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿರುವ ಬಿವೈ ವಿಜಯೇಂದ್ರ ಅವರು. ಇನ್ನು ಅವ್ರು ಹೇಳೋ ಪ್ರಕಾರ, ಹಿಂದಿನ ವರ್ಷ ಕೂಡ ಇದೇ ರೀತಿ ಮಾತನ್ನ ಕೊಡಲಾಗಿತ್ತು, ಆದ್ರೆ ಯಾವುದೇ ರೀತಿ ಯೋಜನೆಗಳನ್ನ ಕೊಟ್ಟಿಲ್ಲ. 5,000 ಕೋಟಿಯನ್ನ ಮೀಸಲಿಡ್ತೀವಿ ಅಂತ ಹೇಳಿದ್ರು ಕಲ್ಯಾಣ ಕರ್ನಾಟಕ ಭಾಗದ ಅಭಿವೃದ್ಧಿಗಾಗಿ, ಆದ್ರೆ ಅದನ್ನು ಕೂಡ ಮಾಡಿಲ್ಲ ಅನ್ನುವಂತಹ ಆರೋಪವನ್ನ ಮಾಡಿದ್ದಾರೆ. ಬನ್ನಿ ಹಾಗಾದ್ರೆ ಏನ್ ಹೇಳ್ತಾರೆ ವಿಜಯೇಂದ್ರ, ಕೇಳೋಣ. 5,000 ಕೋಟಿಯನ್ನ ಕೊಡ್ತೇವೆ, ಮತ್ತೆ ಇಲ್ಲಿ ಶಾಲಾ ಕಾಲೇಜುಗಳನ್ನ ಮಾಡ್ತೇವೆ, 1,100 ಕೋಟಿ ರೂಪಾಯಿನ ಪ್ಯಾಕೇಜ್ ಅನ್ನ ಕೊಡ್ತೇವೆ, ಇವೆಲ್ಲವನ್ನು ಕೂಡ ಹೇಳಿದ್ದಾರೆ. ಯಾವುದನ್ನು ಕೂಡ ಹೊಸದೇನಿಲ್ಲ, 1 ವರ್ಷದ ಕೆಳಗೆ ಬಂದಾಗಲೂ ಕೂಡ ಇದೇ ಮಾತುಗಳನ್ನು ಹೇಳಿದ್ರು, ಆದರೆ ಯಾವುದೇ ಪ್ರಯೋಜನವೂ ಕೂಡ ಆಗಿಲ್ಲ. ಹಿಂದೆ ಯಡಿಯೂರಪ್ಪರು ಮುಖ್ಯಮಂತ್ರಿಗಳಿದ್ದಾಗ 1,500 ಕೋಟಿನ ಕೊಟ್ಟಿದ್ರು ಹೈದರಾಬಾದ್ ಕರ್ನಾಟಕ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿಗೆ. ತದನಂತರದಲ್ಲಿ ಬಸವರಾಜ ಬೊಮ್ಮಾಯಿ ಅವರು ಬಂದಮೇಲೆ 3,000 ಕೋಟಿ ಮತ್ತು ಬಜೆಟಲ್ಲಿ 5,000 ಕೋಟಿನ ಘೋಷಣೆ ಮಾಡಿದ್ವಿ ಬಿ ಜೆ ಪಿ ಸರ್ಕಾರ ಇದ್ದಾಗ. ಅದನ್ನೇ ನಿನ್ನೆ ಪುನರುಚ್ಚಾರ ಮಾಡಿದ್ದಾರೆ ಹೊರತು ಸಿದ್ದರಾಮಯ್ಯನವರು ಇನ್ಯಾವುದೇ ಹೊಸ ವಿಚಾರಗಳನ್ನು ಹೇಳಿಲ್ಲ.